ಮಾಲೂರಿಗೆ ಬರಬೇಕಾದಂತ ಏರ್ಪೋರ್ಟ್ ಅನ್ನು ಹಾಳು ಮಾಡಿದವರೇ ಕಾಂಗ್ರೆಸ್ನವರು. ಯಾವುದಾನ ರಸ್ತೆಗೆ ಹೋಗ್ಬಿಟ್ರೆ ಟೂ ವೀಲರ್ ಎತ್ಕೊಂಡು ಪ್ರಾಣನ ಜೋಬಲ್ ಇಟ್ಕೊಂಡು ಹಿಂಗೆ ಹಿಂಗೆ ಕೈಯಲ್ಲಿ ಇಟ್ಕೊಂಡು ಬರಬೇಕು ಪ್ರಾಣನ. ಮುಂದೆ ಬಂದಂತ ಯಾವ ಎಂಎಲ್ಎಗಳು ಹಾಕಲಿಲ್ಲ, ಕೇಳಿದ್ರೆ ದೊಣ್ಣೆಗಳು ಇಟ್ಕೊಂಡು ಒಡೆಯೋ ಸ್ಥಿತಿಯಲ್ಲಿದೆ. ಇಲ್ಲಿ ರೌಡಿ ಜಮ್ಮೆ ಜಾಸ್ತಿ. ಮನುಷ್ಯ ಬದುಕಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಅನ್ನ. ಅನ್ನಂ ಸರ್ವಸ್ವದೃ ಸುಷಮ್ ಅಂತ ಹೇಳ್ತಾನೆ ಭಗವಂತ. ಮಾಲೂರಿನ ಇತಿಹಾಸದಲ್ಲಿ ಒಂದು ಸಾರಿ ಎಂಎಲ್ಎ ಆದ್ರೆ ಎರಡನೇ ಸಾರಿ ಎಂಎಲ್ಎ ಆಗಲ್ಲ. ಯಾರನ್ನೇ ತಗೊಂಡ್ರು ಆಗೋಲ್ಲ ಆಗೋಲ್ಲ ಆಗೋಲ್ಲ. ಪ್ರಪಂಚ ಕಂಡ ಅತಿ ಉತ್ತಮವಾದಂತ ನಿಷ್ಪಕ್ಷಪಾತ ರಾಜಕಾರಣಿ ಅಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರು. ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಎಲ್ಲರೂ ಭಾರತೀಯರೇ. ಸ್ವಜಾತಿ ರಾಜಕಾರಣಕ್ಕಾಗಿ ರಾಜಕೀಯಗಳನ್ನು ಮಾಡ್ಕೊಂಡು ಹೋದಾಗ ದೇಶ ಅಧೋಗತಿಗೆ ಹೋಗುತ್ತೆ. ಒಂದಲ್ಲ ಒಂದು ದಿವಸ ಇಡೀ ಭಾರತ ಹಿಂದೂ ರಾಷ್ಟ್ರ ಆಗ್ಬೋದು, ಇಲ್ಲ ಮುಸ್ಲಿಂ ರಾಷ್ಟ್ರನೇ ಆಗ್ಬೋದು. ಆದರೆ ಇಂದಿರಾ ಗಾಂಧಿ ನಾನು ದ್ವೇಷಿಸ್ತೀನಿ. ಸ್ವಾರ್ಥ ನಿಸ್ವಾರ್ಥ ನಾವು ದೊಡ್ಡ ರಾಜಕಾರಣಿಗಳು ಅಂತ ಹೇಳ್ತಾರೆ, ಬಡವರ ಹೊಟ್ಟೆಗೆ ಹೊಡಿತಾನೇ ಇರ್ತಾರೆ. ಯಾಕೆಂದ್ರೆ ಅವನು ವಿಶ್ವನಾಯಕ ಆಗ್ಬಿಟ್ಟಿದ್ದಾರೆ. ಮೋದಿ ಶಾಂತಿ ಪ್ರಿಯ. ಇವತ್ತು ಮೋದಿ ಏನಾದರೂ ಮೇಲಕ್ಕೆ ಹೋಗಿದ್ದಾರೆ ಅಂದರೆ ಅದೇ ಸಿದ್ಧಾಂತದಲ್ಲೇ ಮೇಲಕ್ಕೆ ಹೋಗಿದ್ದಾರೆ. ಯಾರು ಎಂಎಲ್ಎ ಆಗ್ಬೋದು, ನನಗೂ ಆಸೆ ಇದೆ. ದೇವ್ರ ಹಣೆ ಗೆಲ್ಲಲ್ಲ, ನಾನು ಅಭ್ಯರ್ಥಿನೇ. ದುಡ್ಡು ಇಲ್ಲದೆ ಇರ್ಬೋದು. ನೋಡಿ, ಪ್ರಜಾಪ್ರಭುತ್ವದಲ್ಲಿ ದುಡ್ಡು ದೊಡ್ಡದಲ್ಲ. ಹೌದು, ಮೀಡಿಯಾದವರು ಬೆಂಕಿ ಇದ್ದಂಗೆ 90 ಭಾಗ ಬಿಜೆಪಿನೇ ಮಾಲೂರಲ್ಲಿ ಗೆಲ್ಲೋರು. ಅಲ್ಲ, ಸರ್ಕಾರ ಅಂದ್ರೆ ಯಾರು? ನಾನು ಸರ್ಕಾರನೇ ರೀ. ಇವತ್ತಿನ ಎಂಎಲ್ಎನ್ ಕೇಳಕ್ ಹೋದ್ರೆ ಮಾಡಿಸ್ತೀನಿ, ನೀನ್ ಯಾರು ಕೇಳಕ್ಕೆ ಅಂತಾರೆ. ದೇಶನೇ ಕೆಟ್ಟೋಗ್ಬಿಟ್ಟಿದೆ. ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ನಮಸ್ಕಾರ, ನನ್ನ ಹೆಸರು ಬಿಂದು ಮಾಧವಾಚಾರ್ ಅಂತ. ನಾನು ಸ್ಥಳೀಯನು, ನಾನು ಇಲ್ಲಿಂದಾನೆ ಇರೋದು. ನಾನು 65 ರಾಜಕೀಯ ನೋಡಿದ್ದೀನಿ, ದೇಶದ ರಾಜಕೀಯ. ಸದ್ಯದ ಪರಿಸ್ಥಿತಿನಲ್ಲಿ ಯಡಿಯೂರಪ್ಪನವರು ಬಿಟ್ಟರೆ ಬೊಮ್ಮಾಯಿಯವರು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾರೆ. ಯಾಕೆ ಅಂದರೆ ನಾನು ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿ ಆಗಿ, ಲಾಲ್ ಬಹದ್ದೂರ್ ಪ್ರಧಾನಮಂತ್ರಿ ಆದಾಗಿಂದ ದೇಶ ಸ್ಥಿತಿಗೆ ನೋಡ್ಕೊಂಬಂದಿದ್ದೀನಿ. ನಾನು ಸರ್ಕಾರಿ ನೌಕರನಾಗಿ ನಿವೃತ್ತಿ ಶಿಕ್ಷಕ ಆಗಿರೋನು. ಮಾಲೂರಿನ ಸ್ಥಿತಿ ಏನಾಗೋಗ್ಬಿಟ್ಟಿದೆ ಅಂದರೆ, ಈ ಬದುಕೋಂಗಿಲ್ಲ ಸಾಯೋಂಗಿಲ್ಲ ಅಂತಾರೆ. ಬಾಂಡ್ಲಿಗೆ ಹಾಕಿದರೆ ಎಣ್ಣೆಗೆ ಹಾಕ್ತಾರೆ, ಎಣ್ಣೆಗೆ ಹಾಕಿದರೆ ಬಾಂಡ್ಲಿಗೆ ಹಾಕ್ತಾರೆ. ಸದ್ಯದ ಪರಿಸ್ಥಿತಿನಲ್ಲಿ ಮಾಲೂರಿಗೆ ಬರಬೇಕಾದಂಥ ಏರ್ಪೋರ್ಟನ್ನು ಹಾಳು ಮಾಡಿದವರೇ ಕಾಂಗ್ರೆಸ್ನವರು. ಇವತ್ತು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಲೂರಿಗೆ ಬರಬೇಕಾಗಿದ್ದನ್ನು ಹಾಳು ಮಾಡಿದರು ಒಬ್ಬ ಎಮ್ ಎಲ್ ಎ 10 ಲಕ್ಷ ರೂಪಾಯಿ ದುಡ್ಡು ತೊಗೊಂಡು. ಇಲ್ಲ ಅಂದಿದ್ರೆ ಮಾಲೂರು ಯಾವುದೋ ಸ್ಥಿತಿಗೆ ಹೋಗೋದು. ನಾವು ಇವತ್ತು ಕರ್ನಾಟಕದಲ್ಲಿ ಒಂದು ಕಾಲ ಇಲ್ಲೊಂದು 10 ವರ್ಷದಲ್ಲಿ ಬರಗಾಲ ಪ್ರದೇಶ ಅಂದರೆ ಕೋಲಾರ ಜಿಲ್ಲೆ. ನೀರಿಗೆ ಅಲಿತಾ ಇದ್ವು. ಒಂದು ಟ್ಯಾಂಕರ್ಗೆ ಅವತ್ತೇ 200 ರೂಪಾಯಿ 300 ರೂಪಾಯಿ ಕೊಟ್ಕೊಂಡ್ಕೊಂತಿದ್ವು. ಸದ್ಯ ಭಗವಂತ ಕಂಡುಬಿಟ್ಟಿದ್ದಾನೆ, ಮಾಲೂರಿನ ತಾರೀಖು ಎಲ್ಲ ಕೆರೆಗಳು ತುಂಬೋಗಿದೆ. ಜೊತೆಗೆ ಅವರ್ತು ಇದು ಯಾವುದು ಎಲೆ ಮಲ್ಲಪ್ಪಶೆಟ್ಟರ ಕೆರೆಯಿಂದ ನೀರು ಬಂದು ಮಾಲೂರು ತಾಲೂಕಿನ ಎಲ್ಲ ಕೆರೆಗಳು ತುಂಬೋಗ್ಬಿಟ್ಟಿವೆ. ಆದ್ದರಿಂದ ನಮ್ಮ ರೈತರು ಬೆಳಗಿದ್ದಾರೆ, ನಾವು ಬದುಕಿದ್ದೀವಿ. ಇವತ್ತು ಕುಡಿಯೋ ನೀರು ಸಿಗ್ತಾ ಇದೆ ಮಾಲೂರಿನಲ್ಲಿ. ಸಮಸ್ಯೆ ಏನಿಲ್ಲ, ಆದರೆ ರಾಜಕೀಯದ ಸಮಸ್ಯೆಗಳೇ. ಯಾವುದಾನ ರಸ್ತೆಗೆ ಹೋಗ್ಬಿಟ್ರೆ ಟೂ ವೀಲರ್ ಎತ್ಕೊಂಡು ಪ್ರಾಣನ ಜೋಬಲ್ಲಿ ಇಟ್ಕೊಂಡು ಹಿಂಗೆ ಹಿಂಗೆ ಕೈಯಲ್ಲಿ ಇಟ್ಕೊಂಡು ಬರಬೇಕು ಪ್ರಾಣನ. ಆ ಸ್ಥಿತಿ ಆಗೋಗ್ಬಿಟ್ಟಿದೆ. ನನಗೆ ತಿಳಿದ ಮಟ್ಟಿಗೆ ಪ್ರಧಾನಮಂತ್ರಿ ಯಾರು ಅಟಲ್ ಬಿಹಾರಿ ವಾಜಪೇಯಿ ಆದಾಗ ಸಡಕ್ ರೋಜರಿ ಒಂದು ಯೋಜನೆ ಮಾಡಿದರು, ಗ್ರಾಮಾಂತರ ಸಡಕ್ ಯೋಜನೆ ಮಾಡಿದರು. ಆವಾಗ ಹಾಕಿದ ಟಾರ್ ರಸ್ತೆಗಳು ಮುಂದೆ ಬಂದಂಥ ಯಾವ ಎಂಎಲ್ಎಗಳು ಹಾಕಲಿಲ್ಲ. ಯಾರು ಕೇಳಿಲ್ವ ನೀವು? ಯಾಕೆ ಕೇಳಕ್ಕೆ ಬಯಸ್ಕೊಳ್ಳೋಣ? ಕೇಳಿದ್ರೆ ದೊಣ್ಣೆಗಳು ಇಟ್ಕೊಂಡು ಒಡೆಯೋ ಸ್ಥಿತಿಯಲ್ಲಿದೆ ಮಾಲೂರು ಸ್ವಾಮಿ. ಕೇಳೋಕ್ಕಾಗಲ್ಲ, ಇಲ್ಲಿ ರೌಡಿ ಜಮ್ಮೆ ಜಾಸ್ತಿ. ಯಾರು ಮಾಡ್ತಾರೆ ರೌಡಿ ಜಮ್ಮು? ಯಾರು ಅಂತ ಯಾಕೆ ಹೇಳಿ, ನಾನು ಹೇಳ್ತದೆ ಕೊತ್ವಾಲಿನ ಹೆಸರಲ್ಲಿ ಬೆಂಗಳೂರಿನಲ್ಲಿ ಏಟು ತಿನ್ನೋಕ್ಕಾಗುತ್ತಾ? ಈಗ ವಾಜಪೇಯಿ ಪ್ರಧಾನಿ ಮುಗಿದೋಗಿ 2004 ಮುಗಿದೋಯ್ತು, ಅಲ್ಲಿಂದ ಏನೂ ಆಗಿಲ್ವಾ? ಅಲ್ಲಿಂದ ಆಗಿದೆ. ಶೆಟ್ಟರ ಕಾಲದಲ್ಲಿ ಚೆನ್ನಾಗಿ ಸ್ವಲ್ಪ ಆಯಿತು, ಮಾಲೂರಿನ ಅಭಿವೃದ್ಧಿ ಕೃಷ್ಣ ಶೆಟ್ಟರ ಕಾಲದಲ್ಲಿ. ಅನ್ನ ಕೆಲವ್ರು ಹೇಳ್ಬೋದು ರಾಜಕೀಯವಾಗಿ ಅನ್ನ ಕೊಟ್ಟು ಬದುಕದ ಅಂತ. ಮನುಷ್ಯ ಬದುಕಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಅನ್ನ. ಅನ್ನ ಇಲ್ಲ ಅಂದ್ರೆ ಇಷ್ಟು ನೀವಾಗಲಿ ನಾನಾಗಲಿ ಇನ್ನೊಬ್ಬನಾಗಲಿ ಏನಕ್ಕೆ ಬದುಕೋದೇಳಿ? 2 ಹೊತ್ತು ಅನ್ನಕ್ಕೆ ತಾನೆ. ಅನ್ನನೇ ಕೊಟ್ಟ ಶೆಟ್ಟಿ, ಶೆಟ್ಟಿ ಅನ್ನ ಕೊಟ್ಟು ಓಟ್ ತೊಗೊಂಡ ಅಂತ ಹೇಳಿದರು. ಅದು ಏನೇ ಅನ್ನಲಿ, ಅದಕ್ಕೆ ಭಗವಂತ ಅವನನ್ನು ಇಡೀ ಮಾಲೂರಿನ ಇತಿಹಾಸದಲ್ಲಿ ಒಂದು ಸಾರಿ ಎಮ್ ಎಲ್ ಎ ಆದರೆ ಎರಡನೇ ಸಾರಿ ಯಾರು ಎಮ್ ಎಲ್ ಎ ಆಗಿಲ್ಲ. ಯಾರು? ಕೃಷ್ಣ ಶೆಟ್ಟಿ ಒಬ್ಬನೇ. ಯಾಕೆ ಅಂದರೆ ಅವನ ಅನ್ನ ಹಂಚಿದ್ನಲ್ಲ. ಅನ್ನಂ ಸರ್ವಸ್ವದೃ ಸುಷಮ್ ಅಂತ ಹೇಳ್ತಾನೆ ಭಗವಂತ. ಕೃಷ್ಣ ಭಗವದ್ಗೀತೆನಲ್ಲೇನೆ ಅನ್ನ ಅಂತಕ್ಕಂಥದ್ದು ಲಕ್ಷ್ಮಿಗೆ ಸಮಾನ ಅಂತ. ಅದರಿಂದ ಅನ್ನ ಕೊಟ್ಟ ಎರಡನೇ ಟರ್ಮ್ ಬದುಕದ. ಇವತ್ತಿರೋ ಎಮ್ ಎಲ್ ಎ ಇತಿಹಾಸದಲ್ಲಿ ಬರ್ಕೊಂಡ್ರು ಮಾಲೂರಿನ ಇತಿಹಾಸದಲ್ಲಿ ಒಂದು ಸಾರಿ ಎಮ್ ಎಲ್ ಎ ಆದರೆ ಎರಡನೇ ಸಾರಿ ಎಮ್ ಎಲ್ ಎ ಆಗಲ್ಲ. ಯಾರು? ದೇವೀರಪ್ಪನ ತಗೊಳ್ಳಿ, ನಾಗರಾಜನ ತಗೊಳ್ಳಿ, ಅರಳೇರಿ ಮುನ್ಸಾಮರನ್ನ ತಗೊಳ್ಳಿ, ಯಾರನ್ನೇ ತೊಗೊಂಡ್ರು ಆಗೋಲ್ಲ ಆಗೋಲ್ಲ ಆಗೋಲ್ಲ. ಯಾನಿದ್ರು ಈ ಸಾರಿ ಮಾಲೂರಿಗೆ ಹೊಸ ಎಮ್ ಎಲ್ ಎನೇ ಬರೋದು. ಯಾರು ಬರಬೇಕು ನಿಮ್ಮ ಪ್ರಕಾರ? ಭಗವಂತನ ಇಚ್ಛೆ. ನಾನು ಹೇಳೋಕ್ಕಾಗತ್ತಾ? ನಾನೊಬ್ಬ ಮತದಾರ,
ನನ್ನ ಒಬ್ಬನ ಓಟಿಗೆ ಬೆಲೆ ಇದೆ ಅಂತ ಇಲ್ಲ ಅಂತ ಏನೋ ಇಲ್ಲ ಬೆಲೆ ಇದೆ ನನ್ನ ಓಟಲ್ಲೂ ಗೆಲ್ಲಬಹುದು ಇಲ್ಲಿ ರಾಜಕಾರಣದಲ್ಲಿ ದೇಶ ಮತ್ತೆ ರಾಜ್ಯದಲ್ಲಿ ಒಂದು ಓಟಿಂದ ಸೋತಂತ ಉದಾಹರಣೆಗಳು ತುಂಬಾ ಇದಾವೆ ನಮ್ಮ ರಾಜಕಾರಣದಲ್ಲಿ ಬಾಯಿ ಸೋತೋದ್ರಲ್ಲ ಒಂದೇ ಓಟಿಗೆ ಅವರಿಗಿನ ಬೇಕ ಇಡೀ ಭಾರತದ ಇತಿಹಾಸದಲ್ಲಿ ಪ್ರಧಾನಿ ಸ್ಥಾನ ಕಳ್ಕೊಂಡಂತ ವಾಜಪೇಯಿ ಅವರನ್ನೇ ಮೊದಲನೇ ಉದಾಹರಣೆ ಇಟ್ಕೋಬೇಕು ಯಾಕೆಂದ್ರೆ ಪ್ರಪಂಚ ಕಂಡ ಅತಿ ಉತ್ತಮವಾದಂತ ನಿಷ್ಪಕ್ಷಪಾತ ರಾಜಕಾರಣಿ ಅಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಅವರು ಯಾವ ಪಾರ್ಟಿಗೂ ದುಶ್ಮನ ಇಲ್ಲ ಇಡೀ ದೇಶಕ್ಕೂ ದುಶ್ಮನ ಅಲ್ಲ ಅವರು ಹಾಕೊಟ್ಟಂತ ಹಾದಿನಲ್ಲಿ ಹೋಗ್ಬಿಟ್ರೆ ಸಾಕು ನಮ್ಮ ದೇಶ ಯಾವತ್ತೂ ಅಭಿವೃದ್ಧಿ ಆಗ್ಬಿಡೋದು ಗಂಗಾ ಕಲ್ಯಾಣ ಯೋಜನೆ ಮಾಡೋಣ ಅಂತ ಹೇಳಿದ್ರು ವಿರೋಧ ಪಕ್ಷದವರು ವಿರೋಧ ಮಾಡಿದ್ರು ಎಲ್ಲ ನದಿಗಳು ಜೋಡಣೆ ಮಾಡಿದ್ರೆ ನಿನ್ನೆ ಏನೋ ಒಂದು ಕೋರ್ಟಲ್ಲಿ ಪೆನ್ನಾರ್ ನದಿ ಎತ್ತಿದ್ದಾರೆ ಇವೆಲ್ಲ ಬೇಕಾಗಿತ್ತ ಅವಶ್ಯಕತೆ ಈ ದೇಶಕ್ಕೆ ಎಲ್ಲ ನದಿಗಳು ಜೋಡಣೆ ಮಾಡಿದ್ರೆ ದೇಶ ಎಲ್ಲ ಒಂದೇ ಮಕ್ಕವಾಗಿ ಹೋಗುತ್ತೆ ದೇಶದಲ್ಲಿ ಇರ್ತಕ್ಕಂಥ ಅವನು ತಮಿಳ್ನಾಡಿನವನು ಆಂಧ್ರದವನು ಕರ್ನಾಟಕದವನು ಮಹಾರಾಷ್ಟ್ರದವನು ಬೇರೆ ಅಲ್ಲ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಎಲ್ಲರೂ ಭಾರತೀಯರೇ ಯಾರಾನ ಇರ್ಬೋದು ಚುನಾವಣೆಯಲ್ಲಿ ಸಂವಿಧಾನದಲ್ಲಿ ಬರೆದಿದ್ದಾರೆ ಕನ್ಯಾಕುಮಾರಿನಲ್ಲಿ ಹುಟ್ಟಿದವನು ಕಾಶ್ಮೀರದಲ್ಲಿ ಹೋಗಿ ನಿಂತ್ಕೋಬೋದಾ ನಿಂತ್ಕೋಬರ್ತಾನೆ ನಿಂತ್ಕೋಬೋದು ಅಂದಮೇಲೆ ಕನ್ಯಾಕುಮಾರಿ ಅವನು ಕಾಶ್ಮೀರದಲ್ಲಿ ಹೋಗಿ ಯಾಕೆ ವಾಸ ಮಾಡಬಾರ್ದು ಯಾಕೆ ಮಾಡಬಾರ್ದು ಹೇಳಿ ಅಂದರೆ ದೇಶ ಒಂದೇ ಎಲ್ಲ ಒಂದೇ ಸಂವಿಧಾನ ಅಂದಮೇಲೆ ಎಲ್ರಿಗೂ ಒಂದೇ ಇರಬೇಕು ಆ ನಿಯಮವನ್ನು ಪಾಲಿಸ್ಕೊಂಡು ಹೋದರೆ ನಮ್ಮ ದೇಶ ಅಭಿವೃದ್ಧಿ ಆಗುತ್ತೆ ನಾನು ಮಹಾರಾಷ್ಟ್ರ ಅನ್ನೋದು ಕರ್ನಾಟಕ ಅನ್ನೋದು ಆಂಧ್ರ ಅನ್ನೋದು ಇವತ್ತು ನಮ್ಮ ಮಾಲೂರಿನಲ್ಲಿ ಬೆಂಗಳೂರಿಗಿನ ಜಾಸ್ತಿ ಬಿಹಾರದವರು ಒರಿಸಾದವರು ಜಾರ್ಖಂಡ್ ಅವರು ಉತ್ತರ ಲಾಂಚದವರು ಬಂದು ವಾಸ ಮಾಡ್ತಾ ಇದ್ದಾರೆ ಬೆಂಗಳೂರಿಗಿನ ಜಾಸ್ತಿ ಗಾರೆ ಕಟ್ಟೋದು ಪೇಂಟ್ ಮಾಡೋದು ಸಿಮೆಂಟ್ ಹೊಡೆಯೋದು ಫ್ಯಾಕ್ಟ್ರಿಗಳಲ್ಲಿ ಇವತ್ತು ದಿವಸಕ್ಕೆ ಒಂದು ಹೆಚ್ಚು ಕಡಿಮೆ ಮಾಲೂರಿನಲ್ಲಿ ಒಂದು 20-30 ಸಾವಿರ ಜನ ಉತ್ತರ ಭಾರತದವರೇ ಇದ್ದಾರೆ ನಾವು ಉತ್ತರ ಭಾರತದವ್ರನ್ನ ಆಕ್ಟಿಕೆ ಮಾಡಬೇಕು ಎಲ್ಲರೂ ಒಂದೇ ಭಾಷೆ ನಮ್ಮದು ಕನ್ನಡ ನಾನು ಹುಟ್ಟಿದ್ದು ಕನ್ನಡದಲ್ಲೇ ಬೆಳೆದಿದ್ದು ಕನ್ನಡದಲ್ಲೇ ಸಾಯೋದಲ್ಲಿ ಕನ್ನಡದಲ್ಲೇ ಅಂತ ಅವರನ್ನು ನಾವು ಟೀಕೆ ಮಾಡಬಾರ್ದು ನಾವು ಎಲ್ಲ ದೇಶೀಯರೇ ಈ ದೇಶದಲ್ಲಿ ಯಾರು ಹುಟ್ಟಿದ್ರು ಎಲ್ಲ ದೇಶೀಯರಾಗೇ ಬದುಕಬೇಕು ಆವಾಗಲೇ ನಮ್ಮ ದೇಶ ಸಮೃದ್ಧಿಯಾಗುತ್ತೆ ಅದು ಬಿಟ್ಟು ನಾವು ಭಾಷೆಗಾಗಿ ಜಾತಿಗಾಗಿ ಸ್ವಜಾತಿ ರಾಜಕಾರಣಕ್ಕಾಗಿ ರಾಜಕೀಯಗಳನ್ನು ಮಾಡ್ಕೊಂಡು ಹೋದಾಗ ದೇಶ ಅಧೋಗತಿಗೆ ಹೋಗುತ್ತೆ ಹೊರತು ಸೂಚ ಬರಲ್ಲ ಬಸವಣ್ಣನು ಹೇಳಿದ್ದಾನೆ ಜಾತಿಯನ್ನು ಬಿಟ್ಬಿಡಿ ದೇಶವನ್ನು ನೋಡಿ ಆಮೇಲೆ ದೇಶ ನೋಡಿದಾಗ ಜಾತಿ ಇದ್ದೇ ಇರುತ್ತೆ ಇವಾಗ ಒಕ್ಕಲಿಗಾಗ್ಬಿಡ್ದವನು ಒಕ್ಕಲಿಗಾಗೇ ಹುಟ್ಟಿರ್ತಾನೆ ಬ್ರಾಹ್ಮಣ ಆದವನು ಬ್ರಾಹ್ಮಣನಾಗಿರ್ಬೋದು ಪರಿವರ್ತನೆ ಆಗ್ಬೋದು ಯಾಕೆಂದರೆ ಭಾರತದ ಇತಿಹಾಸಗಳನ್ನು ನೋಡಿದರೆ ಭಾರತದಲ್ಲಿ ಇರ್ತಕ್ಕಂಥವರೆಲ್ಲ 80% 100% ಮುಸ್ಲಿಮ್ಗಳಿಂದ ಇರೋದು ಕ್ರೈಸ್ತರು ಎಲ್ಲರೂ ಹಿಂದೂಗಳೇ 1436 ಎಲ್ಲ ಪರಿವರ್ತನೆ ಆದರು ಬುದ್ಧರು ಬಂದರು ಕ್ರೈಸ್ತರು ಬಂದರು ಜೈನರು ಬಂದರು ಕಾನಾನುಸಾರ ಮನುಷ್ಯ ಏನು ಮಾಡ್ತಾನೆ ಅಂದರೆ ಪರಿವರ್ತನೆ ಆಗ್ತಾನೆ ಗಿಡ ಮರಗಳು ಯಾವ ಥರ ಪರಿವರ್ತನೆ ಆಗುತ್ತೋ ಮನುಷ್ಯ ಪರಿವರ್ತನೆ ಆಗ್ತಾ ಹೋಗ್ತಾನೆ ಒಂದಲ್ಲ ಒಂದು ದಿವಸ ಇಡೀ ಭಾರತ ಹಿಂದೂ ರಾಷ್ಟ್ರ ಆಗ್ಬೋದು ಇಲ್ಲ ಮುಸ್ಲಿಂ ರಾಷ್ಟ್ರನೇ ಆಗ್ಬೋದು ಅದು ಭಗವಂತನ ಲೀಲೆ ಇರುತ್ತೆ ಆದರೆ ಒಬ್ಬ ರಾಜಕಾರಣಕ್ಕೆ ಬಂದರೆ 4 ಜನಕ್ಕೆ ಉಪಯೋಗ ಆಗಬೇಕು ಇವಾಗ ವಾಜಪೇಯಿನ ಎಲ್ಲರೂ ನೆನೆಸ್ಕೊಂತಾರೆ ಅವನು ಬಿಟ್ಟರೆ ನಾನು ಮುರಾರ್ಜಿ ದೇಸಾಯಿ ನೆನೆಸ್ಕೊತೀನಿ ಯಾಕಪ್ಪ ಅಂದರೆ ಗೋಲ್ಡ್ ಕಂಟ್ರೋಲ್ ಮಾಡ್ದ ಬಡವರು ಯಾರು ಬಂಗಾರ ತಾಳಿ ಕಟ್ಟೋಕ್ಕೆ ಯೋಚನೆ ಮಾಡ್ತಾಯಿದ್ರು ಮುರಾರ್ಜಿ ದೇಸಾಯಿ ಗೋಲ್ಡ್ ಕಂಟ್ರೋಲ್ ಮಾಡ್ದ ಆದರೆ ಇಂದಿರಾ ಗಾಂಧಿ ನಾನು ದ್ವೇಷಿಸ್ತೀನಿ ರಾಜಕಾರಣದಲ್ಲಿ ಅಂದರೆ ಯಾಕೆ ಅಂದರೆ ಅಮೇರಿಕಾದಿಂದ ಪುಕ್ಷಟ್ಟೆ ಬಂದಂಥ ನಾನು ಅವಾಗ 76 ಹುಡುಗ ಪುಕ್ಷಟ್ಟೆ ಬಂದಂಥ ಜೋಳನ 50 ಪೈಸೆಗೆ ಮಾರಾಟ ಮಾಡಿಸಿದ್ರು ಅವಶ್ಯಕತೆ ಇತ್ತ ಜನ ಊಟ ಇಲ್ಲದೆ ಇರುವಾಗ ಮಾರಾಟ ಮಾಡ್ಕೊಂಡು ಜೀವನ ಅದನ್ನು ದುಡ್ಡು ಮಾಡಿಕೊಂಡ್ರು ಸೊಸೈಟಿನಲ್ಲಿ ನಮ್ಗೆ ಬೇಕಾದವರೇ ಇದ್ದರು ಅದನ್ನು ಹೇಳೋರು ಫ್ರೀಯಾಗಿ ಬಂದಿದ್ದು ಅಂತ ಮಾರಾಟ ಮಾತ್ರ 50 ಪೈಸೆಗೆ ಮಾರೋರು ದೇಶದ ಸ್ಥಿತಿ ಮುಂದುವರಿಯೋದು ಯಾವಾಗ ಸ್ವಾರ್ಥ ನಿಸ್ವಾರ್ಥ ನಾವು ದೊಡ್ಡ ರಾಜಕಾರಣಿಗಳು ಅಂತ ಹೇಳ್ತಾರೆ ಬಡವ್ರ ಹೊಟ್ಟೆಗೆ ಹೊಡಿತಾನೇ ಇರ್ತಾರೆ ಈಗಿನ ಪ್ರಧಾನಿ ಬಗ್ಗೆ ಮೋದಿ ಬಗ್ಗೆ ಹೇಳೋದಾದ್ರೆ ಮೋದಿ ಬಗ್ಗೆ ನಾನು ಹೇಳುವಷ್ಟು ಮಟ್ಟಕ್ಕಿಲ್ಲ ಯಾಕೆಂದರೆ ಅವನು ವಿಶ್ವನಾಯಕ ಆಗಿಬಿಟ್ಟಿದ್ದಾರೆ ಯಾಕೆಂದರೆ ಮೋದಿ ಶಾಂತಿ ಪ್ರಿಯ ಯುದ್ಧ ಪ್ರಿಯ ಅಲ್ಲ ಶಾಂತಿ ಪ್ರಿಯ ವಿಶ್ವದಲ್ಲಿ ಶಾಂತಿ ಅನ್ನೋದು ಭಾರತದಲ್ಲಿ ಮಣ್ಣು ಈ ಮಣ್ಣಿಗೆ ಒಂದು ವಿಶೇಷತೆ ಇದೆ ಈ ದೇಶದಲ್ಲಿ ಯಾರೇ ಬೈದ್ರೂ 3 ಸಾರಿ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ 101 ಸಾರಿ ಕ್ಷಮಿಸ್ತೀನಿ ಅಂತ ಹೇಳಿದ್ದಾನೆ ಆದರೆ ಈ ದೇಶದ ಮಣ್ಣಿನ ವಿಶೇಷನೇ ಅಷ್ಟು ಯಾಕೆಂದರೆ ಪರಮಾತ್ಮ ಕಾಲಿಟ್ಟಿರೋ ಭೂಮಿ ಆಗಿರೋದ್ರಿಂದ ಅವರು ಶಾಂತಿಯನ್ನೇ ಬಯಸ್ತಾ ಇರ್ತಾರೆ ಅವರು ಶಾಂತಿನೇ ಅವ್ರನ್ನ ಮೇಲಕ್ಕೆ ತಗೊಂಡು ಮಹಾತ್ಮ ಗಾಂಧಿ ಅಂತ ಮಾಡಿದ್ದೇನು ಕೇಳಿ ಅವ್ರನ್ನ ಅವರು ಶಾಂತಿಯನ್ನೇ ಅವರು ಕಾಪಾಡಿದ್ದು ಹಾಗೆ ಇವತ್ತು ಮೋದಿ ಏನಾದರೂ ಮೇಲಕ್ಕೆ ಹೋಗಿದ್ದಾರೆ ಅಂದರೆ ಅದೇ ಸಿದ್ಧಾಂತದಲ್ಲೇ ಮೇಲಕ್ಕೆ ಹೋಗಿದ್ದಾರೆ ಯಾರಾದರೂ ಬೈಲಿ ಸಂತೋಷ ತೆಗಳ್ಳಿ ಸಂತೋಷ ಹೊಗಳ್ಳಿ ಸಂತೋಷ ಎಲ್ಲದನ್ನು ಒಂದೇ ರೀತಿಯಲ್ಲಿ ಸ್ವೀಕಾರ ಮಾಡ್ತಕ್ಕಂಥ ವ್ಯಕ್ತಿಯಾಗಿರೋದ್ರಿಂದ ಇನ್ನೊಂದು ನಾವು ಮೀಡಿಯಾಗಳಲ್ಲಿ ನೋಡ್ತಾ ಇರ್ತೀವಿ ದಿನಕ್ಕೆ 18-20 ಗಂಟೆ ಕೆಲಸ ಮಾಡ್ತಾರೆ ಒಬ್ಬ ಪ್ರಧಾನಿ ಅಂದರೆ ನಾನು ಮಾಡಲ್ಲ ನಾನು ಇವಾಗ ಒಂದು 1/2 ಗಂಟೆ ಬಿಟ್ಟು ಊಟ ಮಾಡುವಾಗ ದಬಾಕೊಂಡ್ರೆ 4 ಗಂಟೆವರೆಗೂ ಎದ್ದೇಳಲ್ಲ
ಆದ್ರೆ ಒಬ್ಬ ಪ್ರಧಾನಮಂತ್ರಿ 18 ಗಂಟೆ ಕೆಲಸ ಮಾಡ್ತಾನೆ ಅಂದ್ರೆ ಅವನಿಗೆ ಈ ದೇಶದ ಮೇಲೆ ಎಷ್ಟು ಅಭಿಮಾನ ಇದೆ, ಈ ದೇಶದ ಜನಗಳ ರಕ್ಷಣೆ ಯಾವ ತರ ಮಾಡಬೇಕು ಅನ್ನೋ ಆಸೆ ಇರೋದ್ರಿಂದ ಮೋದಿ ಬಗ್ಗೆ ಮಾತಾಡೋದಕ್ಕೆ ನಮ್ಮಂತವ್ರ ಕೈಯಲ್ಲಿ ಆಗಲ್ಲ. ಎಸ್, ಈಗ ನೀವು ದೇಶದ ಹಳೆ ಇತಿಹಾಸವನ್ನ ಹೇಳಿದ್ರಿ, ತುಂಬಾ ಚೆನ್ನಾಗಿ ಮಾತನಾಡಿದ್ರಿ. ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಅಲ್ಲಿ ಯಾರು ಎಂಎಲ್ಎ ಆಗಬೇಕು ನಿಮ್ಮ ಪ್ರಕಾರ? ಯಾರು ಎಂಎಲ್ಎ ಆಗಬೇಕು ನನಗೂ ಆಸೆ ಇದೆ. ನಾಮಿನೇಷನ್ ಹಾಕಿ ನಾಮಿನೇಷನ್ ಹಾಕ್ಬೋದು ಸರ್, ಆದ್ರೆ ಯಾವ್ದು ಸರ್ವೆ ನಂಬರ್ ಯಾರು ಬೇಕಾದ್ರೂ ನಿಂತ್ಕೊಬಹುದು. ಎಲೆಕ್ಷನ್ 25 ವರ್ಷ ಆದ್ಮೇಲೆ ನಿಂತ್ಕೋಬಹುದು, ಆದ್ರೆ ಸರ್ವೆ ನಂಬರ್ 50 ಎಕರೆ ಜಮೀನು ನನ್ನ ಹತ್ರ ಇಲ್ಲ. ಯಾರತ್ರ ಇದೆ? ಯುರೋಪ್ಯ. ಏನ್ ಸರ್ ಹಿಂಗ್ ಕೇಳ್ತಿದ್ದೀರಾ ನೀವು? ನೀವ್ ಹೇಳಿದ್ರಲ್ಲ, ಈಗ ಈಗ ನೆಹರು ಇಂದ ಹಿಡಿದು ಇಂದಿರಾ ಗಾಂಧಿ ಹಿಡಿದು ಮೊರಾರ್ಜಿ ದೇಸಾಯಿಂದ ಹಿಡಿದು ವಾಜಪೇಯಿಂದ ಹಿಡಿದು ಮೋದಿಯಿಂದ ಎಲ್ಲ ಹೇಳಿದ್ರಿ. ಸೊ ನಿಮ್ ಕಾನ್ಸ್ಟಿಟ್ಯೂನ್ಸಿ ಬಗ್ಗೆ ಮಾತಾಡಿ. ನಿಮ್ ಕಾನ್ಸ್ಟಿಟ್ಯೂನ್ಸಿ ಅಲ್ಲಿ ಈಗ ಕೃಷ್ಣ ಶೆಟ್ಟಿ 2 ಸಲ ಎಂ ಎಲ್ ಎ ಆಗಿದ್ರು, ಮಂಜನಾದ್ ಗೌಡ್ರ 1 ಸಲ ಎಂ ಎಲ್ ಎ ಆಗಿದ್ರು, ಈಗ ನಂಜೇಗೌಡ ಎಂ ಎಲ್ ಎ ಆಗಿದ್ರೆ, ಇನ್ನು 120 ದಿನಕ್ಕೆ ಎಲೆಕ್ಷನ್ ಬರುತ್ತೆ. ಯಾರು ನಿಮ್ಮ ಎಂ ಎಲ್ ಎ ಆದ್ರೆ ಚೆನ್ನಾಗಿರುತ್ತೆ ನಿಮ್ಗೆ, ಅಂದ್ರೆ ನಿಮ್ ಕ್ಷೇತ್ರಕ್ಕೆ ಅಭ್ಯರ್ಥಿ ಯಾರು ಅಂತ ಗೊತ್ತಾಗ್ಬೇಕಲ್ಲ ಸರ್. ಬಿಜೆಪಿಯಿಂದ ಇದಾರಲ್ಲ ಒಂದ್ 2-3 ಜನ ಆಸ್ಪಿರೆಂಟ್ಸ್ ಇದಾರಲ್ಲ, ಸೀಟ್ ತಗೊಂಡಂದಾನೆ. ಇವಾಗ ಹೇಳ್ತೀನಿ ತಿಳ್ಕೊಳ್ಳಿ, 2-3 ಜನದಲ್ಲಿ ಯಾರು ತಟ್ಟೆ ಹಿಡ್ಕೊಂಡ್ಬಿಟ್ಟು ಹೋದ್ರೆ ಊಟ ಸಿಕ್ಕಲ್ಲ. ಊಟ ಬಿದ್ದಾಗ್ಲೇ ತಿನ್ನೋದು, ತಟ್ಟೆ ಹಿಡ್ಕೊಂಡವ್ರಿಗೆಲ್ಲ ಊಟ ಸಿಕ್ಕ. ನಂಜೇಗೌಡರು ದೇವ್ರ ಹಣೆ ಗೆಲ್ಲಲ್ಲ. ರಾಮೇಗೌಡರು ಜೆಡಿಎಸ್, ರಾಮೇಗೌಡರು ಉಚ್ಚೆ ಗಾರಾಯ ಬಂದಿದೆ ಅಂದ್ರೆ ಯಾರಾನ ಉಚ್ಚೆ ಅಟ್ಟು ಅಂದ್ರೆ ಇವಾಗ ಅಟ್ಟು ಬಿಟ್ಟಪ್ಪ ಇನ್ನೊಂದು 1/2 ಗಂಟೆ ಬಿಟ್ಕೊಂಬ ಅಂತಾರೆ. ಹೇಳಿ, ಬಿಜೆಪಿಯಿಂದ ಉಡಿ ವಿಜಯಕುಮಾರ್ ಅವರು ಆಸ್ಪಿರೆಂಟ್ ಆಗಿದ್ದಾರೆ ಸರ್. ಉಡಿನಾನ ನಿಂತ್ಕೊಳ್ಳಿ, ಮಂಜನಾಥ್ಗೌಡರು ಇಲ್ಲ ನನಗೆ ಸೀಟ್ ಕೊಡ್ಲಿ, ನಾನು ಅಭ್ಯರ್ಥಿನೇ. ದುಡ್ಡಿಲ್ಲದೆ ಇರ್ಬೋದು ನೋಡಿ, ಪ್ರಜಾಪ್ರಭುತ್ವದಲ್ಲಿ ದುಡ್ಡು ದೊಡ್ಡದಲ್ಲ. ಮತದಾರರಲ್ಲಿ ವಿಶ್ವಾಸ ಇದೆ ಅಂದ್ರೆ ನನಗೂ ಮಾಲೂರಿನಲ್ಲಿ ಒಂದು ನನ್ನ ಕೈ ಕಡೆ ಓದಿರೋರು 100 ಇವತ್ತು 200 ಹುಡುಗರಿದ್ದಾರೆ, 200 ಓಟಿನ ಮತ ವ್ಯಾಲ್ಯೂ ಎಷ್ಟಿರುತ್ತೆ? ಅದರಿಂದ ಅಯ್ಯೋ ನಮ್ಮ ಗುರುಗಳು ಇನ್ನೊಂದು 10 ಓಟ್ ಹಾಕ್ಸೋಣ ಅಂತ ಹಾಕಿಸ್ತಾರೆ. ಹಂಗೆ ಹೋಗಿ ಅದೃಷ್ಟ ಕುಲಾಯಿಸಿದ್ರೆ ನನ್ನ 30-40 ಸಾವಿರ 50 ಸಾವಿರನೂ ದಾಟ್ಬೋದು ನನ್ನ ಅದೃಷ್ಟ ಇದ್ರೆ. ಆದರೆ ಒಳ್ಳೆ ವ್ಯಕ್ತಿ ಬರಬೇಕು. ನಾವಾಗಲ್ಲ ಸರ್ ಹಾಕೋದು ಇಲ್ಲ, ಅದಕ್ಕೆ ಯಾಕೆ 1,000 ದುಡ್ಡು ಕಟ್ಟು ಕಳ್ಕೊಳ್ಳೋಣ ಠೇವಣಿ. ಒಳ್ಳೆ ವ್ಯಕ್ತಿ ಯಾರನ ಆಗಬೇಕು ಅಂತೂ ಹೇಳ್ಬೇಕಲ್ಲ. ಒಳ್ಳೆ ವ್ಯಕ್ತಿ ಯಾರು ಅಂತ ಈಗ ನಿಮ್ಮ ಪ್ರಕಾರ ಈಗ ಹೇಳಿದ್ರೆ ವಾಜಪೇಯಿ ಒಳ್ಳೆ ವ್ಯಕ್ತಿ ಅಂತ ಆತರ ಯಾರೋ ಬಿಡ್ತಾರಲ್ಲ ಒಳ್ಳೆ ವ್ಯಕ್ತಿ ಇವರು ಅಂತ ಸರ್ ನಾನು ಹೇಳಿದ್ದೀನಿ. ತಟ್ಟೆ ಇಟ್ಕೊಂಡವರೆಲ್ಲ ಊಟ ಬೀಳಲ್ಲ. ಯಾರಿಗೆ ತಟ್ಟೆಗೆ ಊಟ ಬೀಳುತ್ತೋ ಅವನು ಗೆಲ್ಲಿಸ್ಕೋಬೇಕು. ಯಾರಿಗೆ ಊಟ ಕೊಡ್ತಾರೋ ಭಗವಂತ. ಈಗ ಪುರ ನಾರಾಯಣ ಸ್ವಾಮಿಯವರು ಅಭ್ಯರ್ಥಿ, ಉಡಿ ವಿಜಯಕುಮಾರು ಅಭ್ಯರ್ಥಿ, ಆಮೇಲೆ ಕೋಡಿಹಳ್ಳಿ ಮಂಜುನಾಥ್ ಗೌಡರು ಅಭ್ಯರ್ಥಿ. ಇನ್ನೂ ಒಂದು ಅಭ್ಯರ್ಥಿ ಇದ್ದಾರೆ ಮಾಲೂರಲ್ಲಿ, ಅದು ಜನಗಳಿಗೆ ಗೊತ್ತಿಲ್ಲ. ಬೆಂಗಳೂರಿನಿಂದ ಇನ್ನೊಂದು ಕ್ಯಾಂಡಿಡೇಟ್ ಬರೋಕೆ ಆಗಲೇ ರೆಡಿ ಆಗಿದ್ದಾರೆ. ಇದ್ದಾರೆ, ಹೌದು, ಅವ್ರ ಹೆಸರು ನಾವು ಹೇಳೋದು ಬೇಡ. ಇನ್ನೊಬ್ರು ಇದ್ದಾರೆ, ಬೇಡ. ಮೀಡಿಯಾದವ್ರು ನೋಡಿ ನೀವು ಹೆಂಗೆ ಅಂದ್ರೆ ಬೆಂಕಿ ಇದ್ದಂಗೆ, ಎಲ್ಲಿ ಬೆಂಕಿ ಸುಟ್ಟು ಬರ್ತಿರೋ. ಹೌದು, ಮೀಡಿಯಾದವರು ಬೆಂಕಿ ಇದ್ದಂಗೆ. ನೀವು ಉಗುರು ತೋರ್ಸಕ್ ಹೋದ್ರೆ ಕೈ ಇಲ್ಲಿವರೆಗೂ ಕಟ್ ಮಾಡ್ಕೊಂಡು ಹೊರಟೋಗಿ ಬರ್ತೀರಾ. ನಾನು ಇನ್ನೊಂದು ಇದೆ ಅಂತ ಹೇಳಿದ್ರೆ, ನಾನು ಇನ್ನೊಂದು ಇದೆ ಅದನ್ನ ಹೇಳ್ಬಾರ್ದು ನೋಡಿ. ನಾಣ್ಯ ಮೇಲಿಗೆ ಬಿಟ್ಟಾಗ ರಾಜ ಬಿದ್ರೆ ರಾಜ ಅಂತಾನೆ ಹೇಳ್ಬೇಕು, ಕೆಳಗಡೆ ರಾಣಿ ಇದೆ ಅಂತ ಹೇಳ್ಬಾರ್ದು. ಅವಾಗ ಜನ ಬೈಕೊಂತಾರೆ. 4-5 ಜನ ಅಭ್ಯರ್ಥಿಗಳಿದ್ದಾರೆ, ಅದರಲ್ಲಿ ಸೂಕ್ತವಾದವರು ಇದ್ದಾರೆ. ಆದ್ರೆ ಒಳ್ಳೆ ಯಾರಿಗೂ ಕೊಟ್ಟರು 90% ಬಿಜೆಪಿನೇ ಮಾಲೂರಲ್ಲಿ ಗೆಲ್ಲೋರು. ಯಾಕೆಂದ್ರೆ ಜನಗಳಲ್ಲಿ ವಿಶ್ವಾಸ ಇರತಕ್ಕಂಥದ್ದು ಜನಗಳು ನೋಡಿ ಅಭ್ಯರ್ಥಿಗಳು ಓಟ್ ಕೊಡಲ್ಲ. ಯಾರಿದ್ರು ಡೆಲ್ಲಿನಲ್ಲಿ ಇದಾರಲ್ಲ, ಡೆಲ್ಲಿಯವ್ರು ನೋಡಿ ಯಾಕೆ ಓಟ್ ಹಾಕ್ಬೇಕು ಮಾಲೂರವರು? ಹೇಳ್ತೀನಿ ತಿಳ್ಕೊಳ್ಳಿ. ಗಂಗಾ ನದಿ ಹರಿಯೋದು ಉತ್ತರ ಭಾರತದಲ್ಲಿ, ಆದರೂ ಯಾವುದೇ ಸ್ನಾನ ಮಾಡುವಾಗಲೂ ಗಂಗೆಯ ಚೈವ ಯಮುನೆಯ ಚೈವ ಗೋದಾವರಿ ಸರಸ್ವತಿ ಅಂತ ಹೇಳ್ತೀವಿ. ಮನೆಯಲ್ಲಿ ಸ್ನಾನ ಮಾಡುವಾಗಲೂ ಇದೇ ಮಂತ್ರ ಹೇಳ್ತೀವಿ. ಮನೆಯಲ್ಲಿ ಗಂಗಾ ನದಿ ಬರುತ್ತಾ? ದೇವರು ಎಲ್ಲರಿಗೂ ಒಬ್ಬರೇ ಆಯ್ತಾ. ಬಟ್ ಅಭ್ಯರ್ಥಿಗಳು ಬೇರೆ ಬೇರೆ, ಕಾನ್ಸ್ಟಿಟ್ಯೂನ್ಸಿ ಬೇರೆ ಬೇರೆ. ಪ್ರತಿ 15 ಕಿಲೋಮೀಟರ್ ಒಂದು 15 ಕಿಲೋಮೀಟರ್ ಆದಮೇಲೆ ನಮ್ಮ ಕಲ್ಚರ್ ಚೇಂಜ್ ಇರುತ್ತೆ, ಭಾಷೆ ಚೇಂಜ್ ಇರುತ್ತೆ, ನಾವು ಮಾತಾಡೋಂಥ ಲ್ಯಾಂಗ್ವೇಜು ಊಟ ಎಲ್ಲವೂ ಚೇಂಜ್ ಇರುತ್ತೆ. ಹಂಗೆ ಅಂದ್ಬಿಟ್ಟು ಮೋದಿನೇ ಎಲ್ಲ ದೇಶ ಆಳ್ಬೇಕು, ದೇಶಕ್ಕೆ ಪ್ರಧಾನಿ ಆದರೆ ಮಾಲೂರು ವಿಧಾನಸಭೆಗೆ ಯಾರು ಅಂತ ನೀವು ಹೇಳ ತಿಳ್ಕೊಳ್ಳಿ. ಮೋದಿ ಬಂದು ಇಲ್ಲಿ ಆಳ್ವಿಕೆ ಮಾಡೋಕ್ಕಾಗುತ್ತೆ? ಅಲ್ಲ ದೇಶ ನೋಡ್ತಾರೆ ಮೋದಿ, ಅಲ್ಲ ಮಾಲೂರು ನೋಡೋಕ್ಕಾಗಲ್ಲವಾ? ನೀವು ಹೇಳ ತಿಳ್ಕೊಳ್ಳಿ. ಉತ್ತರ ಭಾರತದಲ್ಲಿ ರೊಟ್ಟಿ ತಿಂತಾರೆ, ದಕ್ಷಿಣ ಭಾರತದಲ್ಲಿ ಅನ್ನ ತಿಂತಾರೆ. ಇಲ್ಲಿ ಅನ್ನಕ್ಕೆ ಸಾಂಬಾರು ಫ್ರೀ. ಉತ್ತರ ಭಾರತ ದಕ್ಷಿಣ ಭಾರತದಲ್ಲಿ ಅನ್ನಕ್ಕೆ ಸಾಂಬಾರು ಫ್ರೀ, ಇಡ್ಲಿಗೆ ಸಾಂಬಾರು ಫ್ರೀ, ದೋಸೆಗೆ ಚಟ್ನಿ ಫ್ರೀ. ಆದರೆ ಉತ್ತರ ಭಾರತದಲ್ಲಿ ಹೆಂಗೆ ಗೊತ್ತಾ, ತಿನ್ನೋ ಪದಾರ್ಥ ಫ್ರೀ, ಸೈಡ್ಗೆ ದುಡ್ಡು ಹಂಗೆ. ಆದರೆ ಜನ ಎಲ್ಲ ಒಬ್ಬರೇ ತಾನೆ, ಎಲ್ಲಿಗೋದ್ರೂ ತಿನ್ನೋದೆಲ್ಲಿಗೆ, ಹೊಟ್ಟೆಗೆ. ಆದರೆ ಮೇಲ್ಗಡೆ ಇರೋರನ್ನೇ ನೋಡೋದು, ಆಕಾಶದಲ್ಲಿರೋ ಸೂರ್ಯ ನೋಡೇ ಕೈ ಮುಗಿತಾರೆ ಹೊರತು. ರೋಡ್ ಪ್ರಾಬ್ಲಮ್ ಆಗಿದೆ ಇಲ್ಲಿ, ಮೋದಿ ಬಂದು ರೆಡಿ ಮಾಡ್ತಾರ ನಿಮ್ಮ ನಾಯಕನ ಕೇಳ್ಬೇಕಾನೆ, ಲೋಕಲ್ ನಾಯಕನ ಏ ಬಂದು ರೋಡ್ ಹಾಕ್ಸಪ್ಪ ಅಂತ ಮೋದಿನ ಕೇಳೋಕ್ಕಾಗುತ್ತೆ ಎಲ್ಲನೂ? ಅದಕ್ಕೆ ನಾವು ಕೇಳ್ತಿರೋದು ನೀವು ಹೋಗಿದ್ದಾರೆ. ನೀವು ಹೇಳೋದೇನು ಗೊತ್ತಾ, ಸರ್ಕಾರ ಅಂದರೆ ಯಾರು,
ಸರ್ಕಾರ ಅಂದ್ರೆ ಯಾರು? ಅಲ್ಲ ಅದೇ ಅದೇ ನೀವ್ ಸರ್ಕಾರ ಅಂದ್ರೆ ಯಾರು? ನಾನು ಸರ್ಕಾರನೇ ರೀ, ಯಾಕೆ ನಾನು ಪ್ರಜಾಪ್ರಭುತ್ವ ಪ್ರತಿನಿಧಿಗೆ ಓಟ್ ಹಾಕಲ್ಲ, ಸರ್ಕಾರ ನಾನು. ನನ್ನ ರಸ್ತೆ ಏನಾದ್ರು ಸಮಸ್ಯೆ ಇದ್ರೆ ಕೇಳಬೇಕು, ಕೇಳಕ್ಕೆ ಧೈರ್ಯ ಇಲ್ಲ ಅಂದ್ರೆ ಹೌದು ಧೈರ್ಯ ಇರಲ್ಲ, ಸೈಲೆಂಟ್ ಆಗಿರ್ತೀವಿ. ಅದಕ್ಕೆ ಈ ರಸ್ತೆ ಹಿಂಗಾಗಿರೋದು. ಇವತ್ತಿನ ಎಮ್ ಎಲ್ ಎನ್ ಕೇಳಕ್ ಹೋದ್ರೆ ಮಾಡಿಸ್ತೀನಿ, ನೀನು ಯಾರು ಕೇಳಕ್ಕೆ ಅಂತಾರೆ. ಒಳ್ಳೆ ಎಮ್ ಎಲ್ ಎ ಯಾರಾದ್ರೂ ಬಂದ್ರೆ ಮಾಡಿಸೇ ಮಾಡಿಸ್ತಾರೆ. ಒಳ್ಳೆಯವ್ರು ಯಾರು ಅನ್ನೋದನ್ನ ಭಗವಂತ ತೀರ್ಮಾನ ಮಾಡಬೇಕು, ಸಾರ್ವಜನಿಕರು ತೀರ್ಮಾನ ಮಾಡಬೇಕು. ಅದು ಬಿಟ್ಬಿಟ್ರೆ ನಾನು ಒಬ್ಬನೇ ಕೇಳೋಕ್ಕಾಗತ್ತಾ? ನಾನು ಒಬ್ಬನೇ ಹೋಗಿ ಎಲ್ಲಾನ ಏನನ್ನ ಮಾಡೋಕೆ ಹೋಗ್ಲಿ, ಇಲ್ಲ ಇಬ್ಬರು ಹೋಗಿ ಸೇರ್ಕೊಂಡ್ರೆ ನಾಲ್ಕು ಜನ ಹೊಡಿತಾರೆ ನೀನು ಯಾರೋ ಬಂದೆ ಅಂತ. ನೀನು ಯಾರು ಕೇಳೋಕ್ಕೆ? ಮುಂದುವಲ ಆಫೀಸ್ನಲ್ಲಿ ಇವತ್ತು ಕೇಳಕ್ಕೆ ಹೋಗ್ಲಿ ನೀರು ಬಂದಿಲ್ಲ ಅಂತ ಹೇಳಿದ್ರೆ, ಏಯ್ ನಿನ್ನ ಮನೆಗೆ ಒಬ್ಬನಿಗೆ ನೀರು ಬರೋಲ್ಲ ಅಂದ್ರೆ ನಾನೇನೇ ಮಾಡೋದು ಅಂತಾರೆ. ಈ ರೋಡಲ್ಲಿ ಇರೋ 42 ಮನೆಗೂ ನೀರು ಬಂದಿರಲ್ಲ. ಆದರೆ ನಾನು ಒಬ್ಬನ ಮಾತ್ರ ಕಂಪ್ಲೇಂಟ್ ಮಾಡಿರ್ತೀನಿ, ಮುನ್ಸಿಪಲ್ ಆಫೀಸ್ನವ್ರು ನಾನು ಒಬ್ಬನೇ ಗುರಿ ಇಕ್ಕೊಂತಾರೆ. ಇವತ್ತು ಬರೋ ನೀರು 4 ದಿವಸ ಬರೋಲ್ಲ. ಆಮೇಲೆ ಸಮಸ್ಯೆಗಳು ಹಿಂಗೆ, ಯಾಕೆಂದರೆ ದೇಶನೇ ಕೆಟ್ಟೋಗ್ಬಿಟ್ಟಿದೆ. ಇದನ್ನು ಸರಿ ಮಾಡೋದು ಭಾಳ ಕಷ್ಟ ಇದೆ, ಭಾಳ ಕಷ್ಟ ಇದೆ. ಬೇಸಿಕ್ನಿಂದನೇ ತರಬೇಕು, ಮತ್ತು ರಿಪೇರಿ ಮಾಡಬೇಕು ಅಂದರೆ ಬಂಗಾರನ ಕಾಯಿಸ್ದಂಗೆ ದೇಶದ ಜನತೆಗಳನ್ನ ಕಾಯಿಸಿ ಕಾಯಿಸಿ ಮಾಡಬೇಕು. ನಮ್ಮ ದೇಶ ಒಂದು ಮಟ್ಟಕ್ಕೆ ಬರಬೇಕು ಅಂದರೆ ಆವಾಗಲೇ ದೇಶ ಉದ್ಧಾರ ಆಗೋದು. ನೋಡೋಣ ಏನಾಗುತ್ತೆ ಅಂತ ತೀರ್ಮಾನ.